ನಮ್ಮ ಪ್ರಧಾನಿಯವರು ಸುದ್ದಿಯಲ್ಲಿರೋದು ಅವರು ಮಾಡೋ ಕೆಲಸಗಳಿಂದಲ್ಲ, ಬದಲಿಗೆ ದೇಶದ ಅತಿ ಶ್ರೀಮಂತರ ಪರವಾಗಿ ಕೆಲಸ ಮಾಡೋ ಅವರ ನಡೆಯಿಂದ. ಇಷ್ಟೆಲ್ಲ ನೋವು ಅನುಭವಿಸ್ತಾ ಇರುವಂತಹ ಮಣಿಪುರದ ಜನತೆಯನ್ನ ಕನಿಷ್ಠ ಒಮ್ಮೆಯಾದರೂ ಭೇಟಿಯಾಗಿ ಅವರ ನೋವನ್ನು ಆಲಿಸುವಂತಹ ಮನಸ್ಸು ಇವರಿಗಿಲ್ಲಾಗುವುದಿಲ್ಲ. ಅಂಬಾನಿ ಹಾಗೂ ಅದಾನಿಯಿಂದ ಚುನಾವಣೆಗಾಗಿ ಯುವರಾಜ ಎಷ್ಟು ಹಣ ಪಡೆದಿದ್ದಾರೆ ಅನ್ನೋದನ್ನ ಬಹಿರಂಗ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈಗ ಜನ ಈ ವಿಡಿಯೋವನ್ನ ಹಾಕಿ ಮೋದಿಯವರು ಮದುವೆಗೆ ಹೋಗಿರೋ ವಿಡಿಯೋನೂ ಹಾಕಿ ಟ್ರೋಲ್ ಮಾಡ್ತಿದ್ದಾರೆ. ಮೋದಿಯವರು ಅಧಿಕಾರಕ್ಕೆ ಬಂದ್ರೆ ನಮಗಾಗಿ ಏನಾದರೂ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಅದೊಂದು ಶುದ್ಧ ಸುಳ್ಳು ಅನ್ನೋದನ್ನ ಪದೇ ಪದೇ ಅವರು ಪ್ರೂವ್ ಮಾಡ್ತಾ ಬಂದಿದ್ದಾರೆ. ನಮಸ್ಕಾರ, ಈ ದಿನ.com ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಾಗ ಸುದ್ದಿಯಲ್ಲಿರ್ತಾರೆ. ಪ್ರಧಾನಿ ಅಂದಮೇಲೆ ಕೆಲಸ ಜಾಸ್ತಿ ಇರುತ್ತೆ, ಹಾಗಾಗಿ ಅವರು ಸುದ್ದಿಯಲ್ಲಿದ್ದೇ ಇರ್ತಾರೆ. ಅದರಲ್ಲೇನು ವಿಶೇಷ ಅಂತ ನೀವು ಕೇಳ್ಬೋದು. ಪ್ರಧಾನಿಯವರು ತಮ್ಮ ಕೆಲಸಗಳಿಂದ ಸುದ್ದಿಯಲ್ಲಿದ್ದರೆ ಎಲ್ರಿಗೂ ಖುಷಿನೇ. ಆದರೆ ನಮ್ಮ ಪ್ರಧಾನಿಯವರು ಸುದ್ದಿಯಲ್ಲಿರೋದು ಅವರು ಮಾಡೋ ಕೆಲಸಗಳಿಂದಲ್ಲ, ಬದಲಿಗೆ ದೇಶದ ಅತಿ ಶ್ರೀಮಂತರ ಪರವಾಗಿ ಕೆಲಸ ಮಾಡೋ ಅವರ ನಡೆಯಿಂದ. ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವದ ಅತ್ಯಂತ ದುಬಾರಿ ಮದುವೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಮದುವೆಗೆ ಹೋಗಿ ಮದುಮಕ್ಕಳನ್ನು ಆಶೀರ್ವದಿಸಿ ಬಂದಿದ್ದಾರೆ. ಮೋದಿಯವರು ಯಾವಾಗಲೂ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತಿಸೋರು. ದಿನದ 18 ಗಂಟೆ ಕೆಲಸ ಮಾಡ್ತಾರೆ, ಅವರಿಗಾಗಿ ಸಮಯ ಇಟ್ಕೊಳ್ಳೋದು ಇಲ್ಲ. ಈಗ ಅವರು ತಮ್ಮ ಸ್ನೇಹಿತನ ಮಗನ ಮದುವೆಗೆ ಹೋಗಿ ಬಂದಿದ್ದಾರೆ, ಅದರಲ್ಲಿ ತಪ್ಪೇನಿದೆ ಅಂತ ನೀವು ಕೇಳ್ಬೋದು. ಹೌದು, ಮೋದಿಯವರು ಮದುವೆಗೆ ಹೋಗಿದ್ದು ತಪ್ಪೆ. ಕಾರಣ, ಆ ಮದುವೆ ಯಾವುದೇ ರೀತಿಯಲ್ಲೂ ಮಾದರಿ ಆದಂಥ ಮದುವೆ ಅಲ್ಲ. ಬಡವರ ಶ್ರಮ ಅಲ್ಲ, ಬಡವರ ರಕ್ತ ಹೀರಿ ಶ್ರೀಮಂತಿಕೆಯ ಮದದಲ್ಲಿ ಬದುಕುತ್ತಿರುವ ಇಂಥ ಅತಿ ಶ್ರೀಮಂತರು ನಮ್ಮ ಹಣವನ್ನು ತಮ್ಮ ಮೋಜಿಗಾಗಿ ಬಳಸ್ತಿದ್ದಾರೆ. ಇದು ಗೊತ್ತಿದ್ದು ಗೋದಿ ಮೀಡಿಯಾಗಳು ಹಣದಾಸೆಗೆ ಮದುವೆಯ ವಿಡಿಯೋಗ್ರಫಿಯಲ್ಲಿ ಮುಳುಗಿದೆ. ಇರಲಿ ಬಿಡಿ, ಈ ಬಗ್ಗೆ ಮತ್ತೆ ಯಾವಾಗಲಾದರೂ ಮಾತಾಡ್ಬೋದು. ಆದರೆ ಈಗ ಮತ್ತೆ ಮೋದಿ ವಿಷಯಕ್ಕೆ ಬರೋದಾದರೆ, ಮದುವೆಗೆ ಹೋಗಿ ಮದುಮಕ್ಕಳಿಗೆ ಆಶೀರ್ವಾದ ಮಾಡೋಕೆ ಟೈಮ್ ಇರೋ ಮೋದಿಯವರಿಗೆ ಮಣಿಪುರಕ್ಕೆ ಹೋಗೋಕೆ ಟೈಮ್ ಇಲ್ವಾ? ಇದು ಟ್ವಿಟರ್ನಲ್ಲಿ ಜನಸಾಮಾನ್ಯರು ಪ್ರಶ್ನಿಸ್ತಾ ಇರೋದು. ಕಳೆದ 1 ವರ್ಷದಿಂದ ಇಡೀ ಮಣಿಪುರ ಜನಾಂಗೀಯ ಹಿಂಸಾಚಾರದಿಂದ ನರಳಾಡ್ತಾ ಇದೆ. ಸಾವಿರಾರು ಜನರು ನೆಲೆಯನ್ನು ಕಳ್ಕೊಂಡಿದ್ದಾರೆ. ಆಶ್ರಯ ತಾಣಗಳಲ್ಲಿ ಹೆಂಗೋ ಬದುಕು ನಡೆಸ್ತಾ ಇದ್ದಾರೆ. ಮೋದಿಯವರು ಸ್ವಲ್ಪ ಸಮಯ ಕೊಟ್ಟರೆ ಈ ಹಿಂಸಾಚಾರವನ್ನು ನಿಯಂತ್ರಿಸಬಹುದು. ಆದರೆ ನಮ್ಮ ಪ್ರಧಾನಿಗೆ ಈ ಹಿಂಸಾಚಾರ ನಿಲ್ಲಿಸುವಂಥ ಯಾವ ಇರಾದೆಯೂ ಇಲ್ಲದಾಗೋಗ್ಬಿಟ್ಟಿದೆ. ಹಾಳಾಗಿ ಹೋಗಲಿ, ಇಷ್ಟೆಲ್ಲ ನೋವು ಅನುಭವಿಸ್ತಾ ಇರುವಂಥ ಮಣಿಪುರದ ಜನತೆಯನ್ನು ಕನಿಷ್ಠ ಒಮ್ಮೆಯಾದರೂ ಭೇಟಿಯಾಗಿ ಅವರ ನೋವನ್ನು ಆಲಿಸುವಂತಹ ಮನಸ್ಸು ಇವರಿಗಿಲ್ಲ ಹೋಗಿದೆ. ಯಾವಾಗಲೂ ಇದೊಂದೇ ಹೇಳ್ತಿರಲ್ಲ ಅಂತ ನೀವು ಹೇಳಬೇಡಿ. ಇದೇ ಜುಲೈ 2ಕ್ಕೆ ಮೌಢ್ಯವನ್ನೇ ಬಿತ್ತುವ ಬಾಬನೊಬ್ಬನ ಸತ್ಸಂಗದಲ್ಲಿ ಕಾಲು ತುಳಿತ ಉಂಟಾಗಿ 121 ಜನ ಸಾವನ್ನಪ್ಪಿರೋ ಘಟನೆ ಉತ್ತರ ಪ್ರದೇಶದ ಹಾಥ್ರಾಸ್ನಲ್ಲಿ ನಡೆದಿದೆ. ಅಲ್ಲಿಗಾದರೂ ಮೋದಿ ಭೇಟಿ ಕೊಟ್ಟು ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಮೋದಿಯವರು ಜಸ್ಟ್ ಟ್ವೀಟ್ ಒಂದರಲ್ಲಿ ಸಾಂತ್ವನ ಹೇಳಿ ಸುಮ್ಮನಾಗ್ಬಿಟ್ರು. ಪಾಪ, ಅವ್ರಿಗೆ ಅಲ್ಲಿ ಹೋಗೋಕ್ಕೆ ಟೈಮ್ ಇರಲಿಲ್ಲ, ಯಾಕಂದರೆ ಅವರು ದೇಶದ ಕೆಲಸದಲ್ಲಿ ಬ್ಯುಸಿ ಇರ್ತಾರಲ್ವಾ. ಅದಕ್ಕೆ ಇದೇ ಪ್ರಧಾನಿಯವರು ಜಾರಿಗೆ ತಂದಂಥ ಅಗ್ನಿವೀರ್ ಅನ್ನೋ ಗುತ್ತಿಗೆ ಸೈನಿಕ ಪದ್ಧತಿಯಿಂದ ಸಾವಿರಾರು ಸೈನಿಕರು ಕೂಲಿಯಾಳುಗಳಂತೆ ಕೆಲಸ ಮಾಡ್ತಿದ್ದಾರೆ. ದೇಶಕ್ಕಾಗಿ ಗಡಿಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿದ್ರು ಅವರಿಗೆ ಸೈನಿಕ ಅನ್ನೋ ಪಟ್ಟ ಸಿಗ್ತಾ ಇಲ್ಲ. ಗುತ್ತಿಗೆ ಕಾರ್ಮಿಕರು ಅಂತೀವಲ್ಲ, ಹಾಗೆ ಗುತ್ತಿಗೆ ಸೈನಿಕರಷ್ಟೇ. ಅವರಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಆತನನ್ನೇ ನಂಬಿರುವಂಥ ಕುಟುಂಬಕ್ಕೆ ಯಾವುದೇ ಸೌಲಭ್ಯ ಕೂಡ ಸಿಗೋದಿಲ್ಲ. ಹೀಗೆ ಅಗ್ನಿವೀರರಾಗಿ ದುಡಿಯುತ್ತಾ ಮಡಿದ ಅಜಯ್ ಕುಮಾರ್, ಜಿತೇಂದ್ರ ಸಿಂಗ್, ಅಕ್ಷಯ್ ಲಕ್ಷ್ಮಣ್, ಅಮೃತ್ಪಾಲ್ ಸಿಂಗ್ ಇವರೆಲ್ಲರೂ ದೇಶದ ಗಡಿಗಳಲ್ಲಿ ಮಡಿದವರು. ಈ ಕುಟುಂಬಕ್ಕೆ ಸೌಲಭ್ಯಗಳಿರಲಿ, ಕನಿಷ್ಠ ಪ್ರಧಾನಿಯವರ ಸಾಂತ್ವನ ಕೂಡ ಸಿಕ್ಕಿಲ್ಲ. ಈ ಬಗ್ಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಧ್ವನಿಯಾದಾಗ ಕಾಟಾಚಾರಕ್ಕೇನೋ ಒಂಚೂರು ಸಾಂತ್ವನದ ಮಾತನ್ನು ಹೇಳಿದ್ರಷ್ಟೇ. ಇದರ ನಡುವೆ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯನ್ನು ಟೀಕಿಸೋ ಬರದಲ್ಲಿ ಕಳೆದ 5 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಯುವರಾಜ ಅಂಬಾನಿ ಹಾಗೂ ಅದಾನಿಯವರ ಹೆಸರನ್ನು ಜಪಿಸ್ತಾ ಇದ್ರು ಅಂತ ಪ್ರಧಾನಿ ಮೋದಿ ನೆನಪಿಸಿಕೊಂಡಿದ್ರು. ಲೋಕಸಭಾ ಚುನಾವಣೆ ದಿನಾಂಕ ಪ್ರಕಟ ಆಗ್ತಾ ಇದ್ದ ಹಾಗೆ ಅಚಾನಕ್ಕಾಗಿ ಅದಾನಿ ಹಾಗೂ ಅಂಬಾನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದನ್ನು, ಆರೋಪ ಮಾಡೋದನ್ನು ಯುವರಾಜ ನಿಲ್ಲಿಸಿದ್ದಾನೆ ಅಂತ ಹೇಳಿದ ಪ್ರಧಾನಿ ಮೋದಿ, ಅಂಬಾನಿ ಹಾಗೂ ಅದಾನಿಯಿಂದ ಚುನಾವಣೆಗಾಗಿ ಯುವರಾಜ ಎಷ್ಟು ಹಣ ಪಡೆದಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈಗ ಜನ ಈ ವಿಡಿಯೋವನ್ನು ಹಾಕಿ ಮೋದಿಯವರು ಮದುವೆಗೆ ಹೋಗಿರೋ ವಿಡಿಯೋನೂ ಹಾಕಿ ಟ್ರೋಲ್ ಮಾಡ್ತಿದ್ದಾರೆ. ಅಂಬಾನಿ ಅದಾನಿಯನ್ನು ಟೀಕಿಸ್ತಾನೆ ಬಂದಿರುವಂಥ ರಾಹುಲ್ ಗಾಂಧಿ ಅಂಬಾನಿ ಕುಟುಂಬದ ಮದುವೆಗೆ ಹೋಗದೆ ಅಂತರ ಕಾಯ್ಕೊಂಡಿದ್ದಾರೆ. ಅದೇನೇ ಇರಲಿ, ಹೋಗೋದು ಬಿಡೋದು ಅವರವರಿಷ್ಟ. ಒಟ್ಟಾರೆಯಾಗಿ ನಾನಿಲ್ಲಿ ಹೇಳೋಕೆ ಹೊರಟಿದ್ದು, ದೇಶದ ಪ್ರಧಾನಿಯಾದವರ ಆಯ್ಕೆ ಏನಾಗಿರಬೇಕು, ಅವರ ಪ್ರಾಮುಖ್ಯತೆಗಳು ಹೇಗಿರಬೇಕು ಅನ್ನೋದರ ಬಗ್ಗೆ. ಇದೆಲ್ಲವನ್ನ ನೋಡಿದಾಗ ಮೋದಿಯವರು ದೇಶದ ಬಗ್ಗೆ ಚಿಂತಿಸ್ತಾ ಇಲ್ಲ, ಬದಲಿಗೆ ಅವರು ಯಾವಾಗಲೂ ಈ ದೇಶದ ಅತಿ ಶ್ರೀಮಂತ, ಅದರಲ್ಲೂ ಅವರ ಆಪ್ತರಿಗಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸುತ್ತೆ.
ಈ ಹಿಂದೆ ಖ್ಯಾತ ಲೇಖಕಿ ಅರುಂಧತಿ ರಾಯ್ ಈ ದೇಶವನ್ನ ಇಬ್ರು ಮಾರ್ತಾ ಇದ್ದಾರೆ, ಇಬ್ರು ಕೊಳ್ತಾ ಇದ್ದಾರೆ. ಆಶ್ಚರ್ಯ ಅಂತಂದ್ರೆ ಆ ನಾಲ್ವರು ಗುಜರಾತಿನವರು ಅಂತ ಹೇಳಿದ್ರು. ಅದು ಪದೇ ಪದೇ ಸಾಬೀತಾಗ್ತಾ ಇದೆ. ಮೋದಿಯವರು ಅಧಿಕಾರಕ್ಕೆ ಬಂದ್ರೆ ನಮಗಾಗಿ ಏನಾದರೂ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಅದೊಂದು ಶುದ್ಧ ಸುಳ್ಳು ಅನ್ನೋದನ್ನ ಪದೇ ಪದೇ ಅವರು ಪ್ರೂವ್ ಮಾಡ್ತಾ ಬಂದಿದ್ದಾರೆ. ಸೊ ಈಗ ನೀವೇ ಹೇಳಿ, ಮೋದಿಯವರು ಯಾರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಗನ್ಸುತ್ತೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.